ಹಲೋ ಸ್ನೇಹಿತರೆ, ಕನ್ನಡ ಫಿಕ್ಷನ್ ಫ್ರೈಟನ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಮೊದಲೇದಾಗಿ ತುಂಬ ದಿನಗಳಿಂದ ವಿಡಿಯೋನ ಕೆಲವು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಆದ ಕಾರಣ ಕ್ಷಮೆ ಇರಲಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿನ ನಿಮಗೋಸ್ಕರ ಸರ್ಚ್ ಮಾಡಿ ತಂದಿದ್ದೀನಿ. ಆ್ಯಂಡ್ ಕತೆ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ತಪ್ಪದೇ ಎಂಡ್ ತನಕ ಕೇಳ್ತಾ ಹೋಗಿ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಆ್ಯಸ್ ಯೂಶುವಲ್ ಡೈಲಾಗ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡೋ ಪ್ರತಿಯೊಂದು ಸಬ್ಸ್ಕ್ರೈಬ್ ನನಗೆ ಅದೇ ಮೋಟಿವೇಶನ್ ವಿಡಿಯೋ ಮಾಡಲಿಕ್ಕೆ. ಸೊ ಬನ್ನಿ ಸ್ನೇಹಿತರೆ, ನೆಟ್ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಳ್ತಾರೆ, ಒಬ್ಬ ಮನುಷ್ಯನ ಜೀವನ ತನ್ನ ಜನ್ಮದಿಂದ ಶುರುವಾಗುತ್ತೆ, ಆ್ಯಂಡ್ ಅವನು ಸತ್ತ ನಂತರ ಅವನ ಜೀವನ ಅಲ್ಲೇ ಮುಗ್ದೋಗುತ್ತೆ. ಆದರೆ ನಿಜವಾಗ್ಲೂ ಸಾವೇ ಮನುಷ್ಯನ ಫೈನಲ್ ಡೆಸ್ಟಿನೇಷನ್? ಕೆಲವು ಪ್ರಶ್ನೆಗಳು ಈ ಥರನೂ ಇವೆ, ಯಾವುದಕ್ಕೆ ಇನ್ನು ಸೈನ್ಸ್ ಕೂಡ ಉತ್ತರ ಕೊಡೋದಲ್ಲಿ ವಿಫಲವಾಗಿದೆ. ಸೊ ಇವೆಲ್ಲ ಮಿಸ್ಟೀರಿಯಸ್ ಪ್ರಶ್ನೆಗಳಿಗೆ ಉತ್ತರ ಸ್ಪಿರಿಚುಯಾಲಿಟಿಗಳಲ್ಲಿ ಸಿಗ್ಬೋದು. ಆ್ಯಂಡ್ ಇಂಡಿಯಾದಲ್ಲಿ ಸ್ಪಿರಿಚುಯಾಲಿಟಿಗೆ ತುಂಬ ಫೇಮಸ್ ಆಗಿರೋ ಲೊಕೇಶನ್ ಯಾವುದಂದ್ರೆ ವಾರಣಾಸಿ. ಅದಕ್ಕೆ ಇನ್ನೊಂದು ಹೆಸರು ಬನಾರಸ್. ರಾಜು ಒಬ್ಬ 19 ವರ್ಷದ ಹುಡುಗ. ಅವನಿಗೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ಆದ ಕಾರಣ ಅವನು ಪ್ರತಿಯೊಂದು ವೀಕೆಂಡ್ಸ್ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಹೊರಟೋಗ್ತಿದ್ದ. ರಾಜುಗೆ ತುಂಬ ಸಮಯದಿಂದ ಬನಾರಸ್ಗೆ ಹೋಗೋ ಒಂದು ಆಸೆ ಇತ್ತು. ಆದರೆ ಅವನ ಜೊತೆ ಹೊರಡೋಕ್ಕೆ ಯಾರೂ ಸ್ನೇಹಿತರು ಸಿಗ್ತಾ ಇರಲಿಲ್ಲ. ರಾಜು ತನ್ನ ಫ್ರೆಂಡ್ಸ್ನ ಪದೇ ಪದೇ ಕೇಳಿ ಕೇಳಿ ತುಂಬ ಫ್ರಸ್ಟ್ರೇಟ್ ಆಗಿದ್ದ. ಆದ ಕಾರಣ ಅವನು ಒಬ್ಬನೇ ಹೋಗೋಕ್ಕೆ ಡಿಸೈಡ್ ಮಾಡ್ತಾನೆ. ಅವನು ತನ್ನ ಬ್ಯಾಗ್ನ ಪ್ಯಾಕ್ ಮಾಡಿ ಜರ್ನಿನ ಪ್ಲ್ಯಾನ್ ಮಾಡಿಕೊಂಡು ವಾರಣಾಸಿಗೆ ಹೊರಡೋಕ್ಕೆ ರೆಡಿ ಆಗ್ತಾನೆ. ಕೈಯಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಅವನು ಬನಾರಸ್ಗೆ ತಲುಪ್ತಾನೆ. ಆ್ಯಂಡ್ ಆ ಒಂದು ಸುಂದರವಾದ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಒಂದೆರಡು ದಿನ ಬನಾರಸ್ಸಲ್ಲಿ ತಿರುಗಾಡಿದ ನಂತರ ರಾಜು ಯೋಚನೆ ಮಾಡಿದ್ದು ಅವನು ಈ ರಾತ್ರಿ ಮಣಿಕರ್ಣಿಕಾ ಘಾಟ್ಗೆ ವಿಸಿಟ್ ಮಾಡೋದ್ರ ಬಗ್ಗೆ. ಮಣಿಕರ್ಣಿಕಾ ಘಾಟ್, ಇದ್ರ ಬಗ್ಗೆ ಹೇಳೋದಾದರೆ ಇದು ಪೂರ್ತಿ ಇಂಡಿಯಾದಲ್ಲೇ ತುಂಬ ನಿಶಬ್ದವಾದ ಘಾಟ್ ಇದು. ಅಲ್ಲಿ ಹಗಲಾದರೂ ಸರಿ, ರಾತ್ರಿ ಆದರೂ ಸರಿ, ಇಡೀ ದಿನ ಬರೇ ಹೆಣಗಳೇ ಸುಡ್ತಾ ಇರುತ್ತೆ. ಬೆಳಗ್ಗೆ ಅಲ್ಲಿ ತುಂಬ ರಶ್ ಇರೋ ಕಾರಣ ರಾಜು ರಾತ್ರಿ ಹೊತ್ತು ಅಲ್ಲಿ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಅವನು ಜೋಶಲ್ಲೇನೋ ಈ ಒಂದು ಡಿಸಿಷನ್ನ ತಗೊಂಡ. ಆದರೆ ಯಾವಾಗ ರಾತ್ರಿ ಹೊತ್ತು ಅವನು ಆ ಘಾಟ್ಗೆ ತಲುಪ್ತಾನೋ, ಅಲ್ಲಿನ ದೃಶ್ಯ ಅವನಿಗೆ ಇನ್ನೂ ಒಂದು ಭಯದ ವಾತಾವರಣದಲ್ಲಿ ಸಿಗಾಕ್ಸುತ್ತೆ. ಅವನ ಕಣ್ಣೆದುರುಗಡೆನೆ ಹಲವಾರು ಡೆಡ್ ಬಾಡೀಸ್ ಸುಡ್ತಾ ಬಿದ್ದಿತ್ತು. ಸತ್ತೋಗಿರೋ ಆ ವ್ಯಕ್ತಿಗಳನ್ನ ಇಷ್ಟು ಹತ್ತಿರವಾಗಿ ನೋಡೋದು ನಿಜಕ್ಕೂ ಭಯಪಡಿಸುತ್ತೆ. ಆದರೆ ರಾಜು ಮುಂಚೆನೆ ಇವನ್ನೆಲ್ಲ ಇಂಟರ್ನೆಟ್ಟಲ್ಲಿ ಓದಿದ್ದ. ಅವನು ನಿಟ್ಟುಸಿರನ್ನ ಬಿಡ್ತಾ ಒಂದು ಧೈರ್ಯನ ತಗೊಂಡು ಆ ಘಾಟ್ಗೆ ಎಂಟರ್ ಆಗ್ತಾನೆ. ಆದರೆ ರಾಜು ಆ ಘಾಟ್ ಒಳಗಡೆ ಎಂಟರ್ ಆಗ್ತಾ ಇದ್ದಾಗೇ ಅವನ ಹೊಟ್ಟೆ ಒಳಗಡೆ ಒಂದು ವಿಚಿತ್ರ ನೋವು ಶುರು ಆಗುತ್ತೆ. ಅದು ಯಾರೋ ತನ್ನ ಹೊಟ್ಟೆಗೆ ಬಲವಾಗಿ ಹೊಡಿತಾ ಇರೋ ಹಾಗೆ. ಆ್ಯಂಡ್ ಕೆಲವು ಸೆಕೆಂಡ್ಸ್ನ ನಂತರ ಅವನ ನೋವು ತನ್ನಷ್ಟಕ್ಕೆ ತಾನೇ ಹೊರಟೋಗುತ್ತೆ. ಆದರೆ ಅವನಿಗೆ ತನ್ನ ದೇಹ ಇವಾಗ ತುಂಬ ಭಾರವಾಗೋಕ್ಕೆ ಶುರು ಆಯಿತು. ಸಮುದ್ರದಿಂದ ಒಂದು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆದರೆ ಆ ಒಂದು ಬೀಸ್ತಾ ಇದ್ದ ಗಾಳಿಯಲ್ಲಿ ರಾಜುಗೆ ಒಂಥರ ವಿಚಿತ್ರವಾಗಿ ಫೀಲ್ ಆಗ್ತಾ ಇತ್ತು. ಹಾಗೆ ಘಾಟಲ್ಲಿ ಮುಂದೆ ಹೋಗ್ತಾ ಇರುವಾಗ ಅವನಿಗೆ ತನ್ನ ಬಲಗಡೆ ಒಂದು ದೊಡ್ಡ ಮನೆ ಕಾಣಿಸುತ್ತೆ. ಆ ಮನೆಯ ಟೆರೆಸ್ ಮೇಲ್ಗಡೆ ಒಂದು ಹುಲಿ ಸ್ಟ್ಯಾಚು ಕೂಡ ಇತ್ತು. ಆ ಒಂದು ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ತುಂಬ ದೊಡ್ಡ ದೊಡ್ಡ ಲೈಟ್ಸ್ನ ಹಾಕಿದ್ರು. ಆದರೆ ಆ ಒಂದು ಮನೆಯ ಔಟರ್ ಏರಿಯಾದಲ್ಲಿದ್ದ ಒಂದು ಚಿಕ್ಕ ರೂಮ್ ಕೂಡ ಇತ್ತು, ಎಲ್ಲಿ ಒಂದೇ ಒಂದು ಲೈಟ್ ಕೂಡ ಹಾಕಿರಲಿಲ್ಲ. ಆ್ಯಂಡ್ ಇವಾಗ ಮುಂದೆ ಹೋಗಬೇಕಂದ್ರೆ ರಾಜುಗೆ ಅಲ್ಲಿಂದನೇ ಹೋಗಬೇಕಾಗಿತ್ತು. ಸೊ ಅವನು ಒಂದು ನಿಟ್ಟುಸಿರನ್ನ ಬಿಡ್ತಾ ಮುಂದೆ ಹೋಗೋಕ್ಕೆ ಶುರು ಮಾಡ್ದ. ಆ್ಯಂಡ್ ಆಗಲೇ ಮತ್ತೆ ಅವನ ಹೊಟ್ಟೆ ಒಳಗಡೆ ಅದೇ ಥರದ ಒಂದು ವಿಚಿತ್ರ ನೋವು ಶುರು ಆಯಿತು. ಆ್ಯಂಡ್ ಈ ಬಾರಿ ಆ ನೋವು ಎಷ್ಟಿತ್ತಂದರೆ ರಾಜು ಆ ನೋವಿಂದ ತುಂಬ ಜೋರಾಗಿ ಕಿರ್ಚಿ ಕಿರ್ಚಿ ನೋವನ್ನು ತಡ್ಕೊಳ್ಳೋಕ್ಕಾಗದೆ ತಲೆ ಸುತ್ತಿಯಲ್ಲೇ ಬಿದ್ದುಬಿಡ್ತಾನೆ. ರಾಜುಗೆ ಕಂಪ್ಲೀಟಾಗಿ ಎಚ್ಚರ ಇರಲಿಲ್ಲ. ಆದರೆ ಅವನಿಗೆ ಅರ್ಥ ಆಗ್ತಿತ್ತು ಯಾರೋ ತನ್ನನ್ನು ಎಳೆದುಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಅವನು ಏನು ಮಾಡೋಕ್ಕಾಗದೆ ಇರೋ ಒಂದು ಪರಿಸ್ಥಿತಿಯಲ್ಲಿದ್ದ. ಸ್ವಲ್ಪ ಸಮಯದ ನಂತರ ರಾಜುಗೆ ಪ್ರಜ್ಞೆ ಬಂತು. ಆ್ಯಂಡ್ ಕಣ್ಬಿಟ್ಟಾಗ ಅವನು ಯಾವುದೋ ಒಂದು ರೂಮಲ್ಲಿದ್ದ. ಆ ಕಡೆ ಈ ಕಡೆ ನೋಡಿದಾಗ ಅವನಿಗೆ ಗೊತ್ತಾಯಿತು ಅವನು ಬೇರೆ ಎಲ್ಲೂ ಇಲ್ಲ, ಅದೇ ರೂಮಲ್ಲಿದ್ದ, ಎಲ್ಲಿ ಅವನಿಗೆ ದೂರದಿಂದ ಕಾಣಿಸ್ತಾ ಇತ್ತು. ರಾಜುಗೆ ತುಂಬಾ ಭಯ ಆಯಿತು. ಅವನು ಇಮ್ಮಿಡಿಯೇಟಾಗಿ ಅಲ್ಲಿಂದ ಎದ್ದು ಓಡ್ತಾನೆ. ಆದರೆ ಸಡನ್ನಾಗಿ ಅವನ ಯಾರೂ ಎಳೆದಂತೆ ಫೀಲಾಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಆ್ಯಂಡ್ ಹಿಂತಿರುಗಿ ನೋಡಿದಾಗ ರಾಜುಗೆ ಒಂದು ಕ್ಷಣ ಕೈಕಾಲೆ ನಡ್ಕೋಕ್ಕೆ ಶುರು ಆಯಿತು. ಅವನ ಕೈಯನ್ನು ಯಾರೋ
ಡೆಡ್ ಬಾಡಿಯ ಜೊತೆ ಕಟ್ಟಾಕಿದ್ರು. ಆ್ಯಂಡ್ ಆ ಒಂದು ಡೆಡ್ ಬಾಡಿಯ ತಲೆ ಮಾಯವಾಗಿತ್ತು. ಆ ಡೆಡ್ ಬಾಡಿಯ ವೇಟ್ ಎಷ್ಟಿತ್ತಂದ್ರೆ ರಾಜು ಕೈಯಲ್ಲಿ ಅದನ್ನ ಮೂವ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ರಾಜು ಆ ಒಂದು ರೂಮ್ ಒಳಗಡೆ ಕಂಪ್ಲೀಟಾಗಿ ಟ್ರ್ಯಾಪ್ ಆಗೋಗಿದ್ದ. ಅವನ ಎದೆ ಬಡ್ತ ತುಂಬ ಜೋರಾಗ್ತಾ ಇತ್ತು. ಅವನ ಜೊತೆ ಆಗ್ತಾ ಇರೋ ಎಲ್ಲ ಘಟನೆಗಳು ವಿಚಿತ್ರವಾಗೇ ಇದ್ವು. ರಾಜು ಜೋರು ಜೋರಾಗಿ ಕಿರ್ಚಿ ಹೆಲ್ಪ್ ಕೇಳೋಕ್ಕೆ ಶುರು ಮಾಡ್ತಾನೆ. ಆದರೆ ಅವನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಬೇರೆ ಯಾವುದೇ ದಾರಿ ಇಲ್ಲದೆ ಅವನು ಅದೇ ರೂಮ್ನ ಒಂದು ಮೂಲೆಯಲ್ಲಿ ಕೂತು ಯಾವಾಗ ಬೆಳಕಾಗುತ್ತೆ ಅಂತ ವೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಕೂತು ವೇಟ್ ಮಾಡೋದಂದ್ರೆ ಸಾಮಾನ್ಯ ಮಾತಲ್ಲ. ಹಾಗೆ ಅವನಿಗೆ ತುಂಬ ಕಷ್ಟವಾಗ್ತಿರುವಾಗ ನಡೆದ ಒಂದು ಘಟನೆ ಯಾವ ಥರ ಇತ್ತಂದರೆ ರಾಜುನ ಎದೆ ಪಡ್ತಾ ನಿಂತಂಗೆ ಅವನಿಗೆ ಫೀಲ್ ಆಯಿತು. ರಾಜುನ ಕಣ್ಣೆದುರುಗಡೆನೆ ಒಂದು ಮಹಿಳೆ ಸುಡ್ತಾ ಇರೋ ಬೆಂಕಿಯಲ್ಲಿ ನಿಂತಂಗೆ ಅವನಿಗೆ ಕಾಣಿಸುತ್ತೆ. ಅವಳ ಪೂರ್ತಿ ದೇಹ ಬೆಂಕಿಯಲ್ಲಿ ಸುಟ್ಟೋಗಿತ್ತು. ಆ್ಯಂಡ್ ಆ ಒಂದು ಮಹಿಳೆ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಕೂಡ ಇರಲಿಲ್ಲ. ಇದನ್ನೆಲ್ಲ ಸಡನ್ನಾಗಿ ನೋಡಿ ರಾಜು ಬೈದಲ್ಲಿ ಹುಚ್ಚನಾಗೆ ಕಿರ್ಚೋಕೆ ಶುರು ಮಾಡ್ತಾನೆ. ಆ್ಯಂಡ್ ಕೆಲವೇ ಕ್ಷಣಗಳಲ್ಲಿ ಆ ಮಹಿಳೆ ರಾಜುನ ಕಣ್ಣೆದುರುಗಡೆನೆ ಸುಟ್ಟು ಬೂದಿಯಾಗೋಗ್ತಾಳೆ. ಅದೇ ಟೈಮ್ಗೆ ಆ ಸುಟ್ಟು ಭಸ್ಮ ಆಗಿರೋ ಬೂದಿ ಹತ್ರ ಒಬ್ಬ ಗೋರಿ ಬಂದು ನಿಂತ್ಕೊಳ್ತಾನೆ. ಆ್ಯಂಡ್ ಬೂದಿನ ಒಂದು ಬಟ್ಟೆಯಲ್ಲಿ ತುಂಬೋಕೆ ಶುರು ಮಾಡ್ದ. ಇದನ್ನ ನೋಡಿ ರಾಜು ಇನ್ನಷ್ಟು ಭಯಕ್ಕೆ ಒಳಗಾಗ್ತಾನೆ. ರಾಜು ತನ್ನ ಎರಡು ಕೈಯನ್ನು ಮುಗಿದು ಪ್ರಾಣ ಭಿಕ್ಷೆ ಕೇಳೋಕೆ ಶುರು ಮಾಡ್ತಾನೆ. ಆ ಗೋರಿ ನಿಧಾನಕ್ಕೆ ಅವನ ಹತ್ರ ಹೋಗಿ ಅವನ ಜೊತೆ ಕಟ್ಟಾಕಿದ್ದ ಆ ಬಾಡಿನ ಬಿಡಿಸೋಕೆ ಶುರು ಮಾಡ್ದ. ರಾಜು ಹುಚ್ಚಿನ ಥರ ಇನ್ನೇನು ಅಳೋದ್ರಲ್ಲೇ ಇದ್ದ. ಆಗಲೇ ಆ ಗೋರಿ ಅವನ ಬಾಯಿ ಮೇಲೆ ತನ್ನ ಕೈಯನ್ನಿಡ್ತಾನೆ. ಆ್ಯಂಡ್ ಹೇಳಿದ್ದು, ಈ ಜಾಗ ನಿನಗಲ್ಲ, ನೀನು ಇಮ್ಮಿಡಿಯೇಟಾಗಿ ಇಲ್ಲಿಂದ ಹೊರಟುಬಿಡು. ಆ ಗೋರಿ ಹಕ್ಕನ ಬಿಸ್ತಾ ಇದ್ದಾಗೇನೆ ಇಮ್ಮಿಡಿಯೇಟಾಗಿ ರಾಜು ಹಿಂದೆನೂ ನೋಡದೆ ಆ ಕಾಟಿಂದ ದೂರ ದೂರ ಓಡೋಗ್ತಾನೆ. ಆ್ಯಂಡ್ ಹಾಗೆ ಓಡ್ತಾ ಓಡ್ತಾ ಅವನು ತನ್ನ ಹೋಟೆಲ್ ರೂಮ್ಗೆ ತಲುಪ್ತಾನೆ. ಅವನಿಗೆ ಆ ರಾತ್ರಿ ಪೂರ್ತಿ ನಿದ್ದೆನೇ ಬರಲಿಲ್ಲ. ಆ್ಯಂಡ್ ಬೆಳಬೆಳಗ್ಗೆ 5 ಗಂಟೆಗೆ ಆ ಹೋಟೆಲ್ನಲ್ಲಿದ್ದ ಒಂದು ಚಿಕ್ಕ ಟೆಂಪಲ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಆಗ ಅಲ್ಲಿನ ಪೂಜಾರಿ ಅವನ ಮುಖದಲ್ಲಿದ್ದ ಆ ಭಯನ ನೋಡಿ ಏನಾಯಿತು ಅಂತ ಕೇಳಿದಾಗ ರಾಜು ನಡೆದಿದ್ದೆಲ್ಲವನ್ನು ಆ ಪೂಜಾರಿ ಎದುರುಗಡೆ ಹೇಳ್ತಾನೆ. ಆ್ಯಂಡ್ ಇದನ್ನಾಗೆಲ್ಲ ಕೇಳಿ ಪೂಜಾರಿನೂ ಒಂದು ಕ್ಷಣ ತತ್ತರಿಸೋಗ್ತಾರೆ. ಈ ಎಲ್ಲ ವಿಷಯನ ಕೇಳಿ ಆ ಪೂಜಾರಿ ಹೇಳಿದ್ದು ಮಣಿಕರ್ಣಿಕಾ ಘಾಟ್ನ ಒಂದು ನಿಶಬ್ದ ಘಾಟ್ ಅಂತ ಕರೀತಾರೆ. ಆ್ಯಂಡ್ ಅಲ್ಲಿ ರಾತ್ರಿ ಹೊತ್ತು ಆ ಗೋರಿ ತಪಸ್ಸಿಗೆ ಅಂತ ಅಲ್ಲಿ ಬರ್ತಾರೆ ಅನ್ಸತ್ತೆ. ಮೋಸ್ಟ್ಲಿ ಆ ಟೈಮಲ್ಲಿ ಹೋಗಿ ರಾಜು ಆ ಗೋರಿಯ ತಪಸ್ಸನ್ನು ಹಾಳು ಮಾಡಿರ್ಬೋದು. ಆ್ಯಂಡ್ ಇದರಿಂದಾನೇ ರಾಜುಗೆ ಈ ಥರ ಎಲ್ಲ ಆಗಿರ್ಬೋದು. ಇದನ್ನೆಲ್ಲ ಕೇಳಿ ರಾಜುಗೆ ತುಂಬ ಭಯ ಶುರು ಆಗುತ್ತೆ. ಆದರೆ ಆ ಪೂಜಾರಿ ರಾಜುಗೆ ಸಮಾಧಾನ ಪಡಿಸ್ತಾ, ಭಯಪಡಬೇಡ, ನೀನಿಲ್ಲಿ ಇವಾಗ ಸೇಫ್ ಆಗಿದೀಯ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆದರೆ ರಾಜುಗೆ ಅಂದು ನಡೆದ ಎಲ್ಲ ಘಟನೆಗಳು ಇವತ್ತು ಮರೆಯೋಕ್ಕಾಗ್ತಾ ಇಲ್ಲ. ಸೊ ಗೆಳೆಯರೇ, ಇದು ಇವತ್ತಿನ ಒಂದು ವಿಡಿಯೋ. ಸೊ ನಿಮಗೆ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.